ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಕಿಚ್ಚನ ಕಿಚ್ಚಿನ ಪೈಲ್ವಾನ್, ದೇವರು ಎಲ್ಲರಿಗೂ ಕನಸುಗಳನ್ನ ಕೊಟ್ಟಿರ್ತಾನೆ, ಆದರೆ ಹಸಿವು ಆ ಕನಸುಗಳನ್ನ ತಿಂದು ಹಾಕಿ ಬಿಡುತ್ತದೆ. ಕಿಚ್ಚ ಸುದೀಪ್ ಅವರ ಹೊಚ್ಚ ಹೊಸ ಸಿನಿಮಾ ಪೈಲ್ವಾನ್ ರಾಜ್ಯದಲ್ಲಿ 450 ಸ್ಕ್ರೀನ್ಗಳಲ್ಲಿ, ಅಮೆರಿಕಾದಲ್ಲಿ 50ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ, ಕೊಲ್ಲಿಯ 5 ದೇಶಗಳು, ಆಫ್ರಿಕಾದ 7 ದೇಶಗಳು ಸೇರಿದಂತೆ ವಿಶ್ವದಾದ್ಯಂತ ಬರೋಬ್ಬರಿ 3,000 ಸ್ಕ್ರೀನ್ಗಳಲ್ಲಿ ಪೈಲ್ವಾನ್ ಚಿತ್ರ ತೆರೆ ಕಂಡಿದೆ. ಕನ್ನಡ ಒಂದು ಭಾಷೆಯಿಂದಲೇ 8-10 ಕೋಟಿ ರೂಪಾಯಿ ಬಾಚಿಕೊಂಡ ಪೈಲ್ವಾನ್ ಇದು ಸ್ಯಾಂಡಲ್ವುಡ್ನಲ್ಲಿ ಉತ್ತಮ ಗಳಿಕೆ ಎನ್ನಬಹುದು. ಪೈಲ್ವಾನ್ ಚಿತ್ರ ಇದೀಗ ಅದ್ದೂರಿ ತೆರೆ ಕಂಡಿದ್ದು ಸುದೀಪ್ ಅವರ ಅಭಿನಯಕ್ಕೆ ಸಿನಿ ಪ್ರಿಯರು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣ ಅವರ ನಿರ್ದೇಶನ, ಸ್ವಪ್ನ ಕೃಷ್ಣ ಅವರ ನಿರ್ಮಾಣ, ರೂಬೆನ್ ಅವರ ಸಂಕಲನ, ಅರ್ಜುನ್ ಜನ್ಯ ಅವರ ಸೂಪರ್ ಹಿಟ್ ಸಂಗೀತ, ಕರುಣಾಕರ್ ಅವರ ಛಾಯಾಗ್ರಹಣದಲ್ಲಿ ಮೂಡಿಬಂದ ಪೈಲ್ವಾನ್ ಚಿತ್ರ ಇದೀಗ ಇವರೆಲ್ಲರ ಸತತ ಪರಿಶ್ರಮಕ್ಕೆ ಸಿನಿ ಪ್ರಿಯರು ಅಭಿಮಾನಿಗಳಿಂದ ಸಖತ್ ಪ್ರತಿಕ್ರಿಯೆ ಸಿಗುತ್ತಿದೆ. ದೇವರು ಎಲ್ಲರಿಗೂ ಕನಸುಗಳನ್ನ ಕೊಟ್ಟಿರ್ತಾನೆ, ಆದರೆ ಹಸಿವು ಆ ಕನಸುಗಳನ್ನ ತಿಂದು ಹಾಕಿ ಬಿಡುತ್ತದೆ. ಇದು ಕಿಚ್ಚನ ಕಿಚ್ಚಿನ ಪೈಲ್ವಾನ್ ಲೈನ್. ಚಿತ್ರದಲ್ಲಿ ಮುಖ್ಯವಾಗಿ ಜೀವನದ ಕಷ್ಟಗಳನ್ನ ತೋರಿಸಿದ್ದು ಒಂದಲ್ಲ ಒಂದು ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರೇಕ್ಷಕರಿಗೆ ಹತ್ತಿರವಾಗುತ್ತಾ ಹೋಗುತ್ತದೆ. ನೋವುಗಳ ಜೊತೆ ಹೊಡೆದಾಡುವ ಪೈಲ್ವಾನ್ ಯಶೋಗಾಥೆ ರೋಚಕವಾಗಿ ಮೂಡಿಬಂದಿದೆ. ಪೈಲ್ವಾನ್ನ ಪ್ಲಸ್ ಪಾಯಿಂಟ್ ಚಿತ್ರದ ಮೊದಲಾರ್ಧ ಕಿಚ್ಚನ ಸಾಹಸ, ಸ್ಟೈಲ್, ರೊಮ್ಯಾಂಟಿಕ್ ದೃಶ್ಯಗಳಿಂದ ಮನರಂಜಿಸುತ್ತದೆ. ನಂತರ ಪೈಲ್ವಾನ್ ನೋವಿನ ಕಥೆಯು ವ್ಯಾಪಕವಾಗುತ್ತಾ ಸಾಗುತ್ತದೆ. ಹೆಬ್ಬುಲಿಯ ನಂತರ ನಿರ್ದೇಶಕ ಕೃಷ್ಣ ಅವರು ಪೈಲ್ವಾನ್ ಚಿತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡುಕೊಂಡಿದ್ದಾರೆ. ಇದಕ್ಕೆ ಪೂರಕ ಮತ್ತು ಸಾರ್ಥಕ ಚಿತ್ರವನ್ನ ನಾವು ನೋಡಬಹುದು. ಒಂದರ ಹಿಂದೊಂದರಂತೆ ಬರುವ ಪೈಲ್ವಾನ್ ದೃಶ್ಯಗಳು ಕಣ್ಣಿಗೆ ಕಟ್ಟುತ್ತವೆ. ಹೊಡೆದಾಟಗಳ ದೃಶ್ಯಗಳಲ್ಲಿ ಕಿಚ್ಚನ ಖದರ್ ಮೂಲಕ ಅಭಿಮಾನಿಗಳಿಗೆ ಹಬ್ಬ ನೀಡಿದ್ದಾರೆ. ಜೀವನದ ಕಷ್ಟ ಆಧಾರಿತ ಚಿತ್ರ ಹಾಸ್ಯವನ್ನ ನಿರ್ಲಕ್ಷಿಸಿಲ್ಲ, ಬದಲಾಗಿ ಚಿತ್ರದ ಹಾಸ್ಯ ಕೂಡ ಜನರ ಮುಗುಳು ನಗೆಗೆ ಪ್ರಯತ್ನಿಸಿದೆ. ಸುನೀಲ್ ಶೆಟ್ಟಿ ಮತ್ತು ಆಕಾಂಕ್ಷ ಅವರ ಅಭಿನಯ ಕನ್ನಡಕ್ಕೆ ಆಕಾಂಕ್ಷೆಯನ್ನ ಹುಟ್ಟಿಸುತ್ತದೆ. ಚಿತ್ರದ ಕ್ಯಾಮ್ರಾ ವರ್ಕ್ ಕಣ್ಣಿಗೆ ಹಬ್ಬ ನೀಡಿದ್ದು ಇನ್ನು ಸಂಗೀತ ಕಿವಿಗೆ ಇಂಪು ನೀಡುತ್ತದೆ. ಬಹು ನಿರೀಕ್ಷೆ ಹುಟ್ಟಿಸಿದ ಪೈಲ್ವಾನ್ ಚಿತ್ರ ಈಗ ತೆರೆ ಮೇಲೆ ಬಂದಿದ್ದು ಸಾಕಷ್ಟು ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಒಟ್ಟಿನಲ್ಲಿ ಪೈಲ್ವಾನ್ ಪ್ರೇಕ್ಷಕರು ಇಟ್ಟ ನಂಬಿಕೆಗೆ ಮೋಸವಂತೂ ಮಾಡುವುದಿಲ್ಲ. ನೀವು ಕೂಡ ಚಿತ್ರಮಂದಿರಗಳಲ್ಲಿ ಚಿತ್ರವನ್ನ ನೋಡಿ ಹಾರೈಸಿರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.